ಎಲ್ಲರಿಗೂ ಹೇಗಿದ್ರೆಲ್ಲರೂ ಓಕೆ. ಇವತ್ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಗಾರೋ ಸ್ಟ್ಯಾಂಡ್ ಮಿಕ್ಸರ್ ವಿತ್ ಮೀಟ್ ಗ್ರೈಂಡರ್. ಇದರಲ್ಲಿ ನೀವು ತುಂಬಾ ಕೆಲಸವನ್ನು ಈಸಿಯಾಗಿ ಮಾಡಬಹುದು. ಇದು ನಿಜವಾಗ್ಲೂ ಯಾರಾದ್ರೂ ಮನೆಯಲ್ಲಿ ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನನಗಿದು ಬೇಕಿತ್ತು, ಹಾಗಾಗಿ ನಾನು ಇದನ್ನು ತಗೊಂಡಿದ್ದೆ. ಆದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದ್ರಲ್ಲಿ ನಾವು ಏನೆಲ್ಲ ಮಾಡಬಹುದು, ಅದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಹೆಚ್ಚಾಗಿ ನಾವು ಈಗಿನ ಮಕ್ಕಳೆಲ್ಲ ಹೊರಗಡೆಯ ಫುಡ್ ಜಾಸ್ತಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಅದನ್ನೇ ನಾವು ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಹೆಲ್ತಿಯಾಗಿ ಮಾಡಿಕೊಡ್ಬಹುದು. ಈಗ ಎಕ್ಸಾಂಪಲ್ಗೆ ಕೀಮಾ ರೋಲು, ಸೀಖ್ ಕಬಾಬ್, ಕಟ್ಲೆಟ್ ಅಥವಾ ಬ್ರೆಡ್ ಮಾಡ್ಲಿಕ್ಕಿರ್ಲಿ, ಅಥವಾ ಪಿಜ್ಜಾ ಡೋ, ಚಪಾತಿ ಡೋ. ಈಗ ನಾವು ಡೈಲಿ ಚಪಾತಿ ತಿಂತಾರೆ ಹೆಚ್ಚಾಗಿ ಜನರು, ಕೆಲವರು ಅವರಿಗೆಲ್ಲ ಡೈಲಿ ಡೋ ಮಾಡ್ಲಿಕ್ಕೆಲ್ಲ, ಹಿಟ್ಟು ಮಾಡ್ಲಿಕ್ಕೆ, ಕಲಸ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಆದ್ರೆ ಇದರಲ್ಲಿ ನೀವೆಲ್ಲ ತುಂಬಾ ಈಸಿಯಾಗಿ ಮಾಡಬಹುದು. ಕೀಮಾ ಮಸಾಲ, ಕೈಮದುಂಡೆ ಈ ರೀತಿ ಎಲ್ಲ ತುಂಬಾ ಜನ ಇಷ್ಟಪಡ್ತಾರೆ. ಅದನ್ನೆಲ್ಲ ನೀವು ಇದರಲ್ಲಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡಬಹುದು. ಓಕೆ, ಇವಾಗ ನಾನು ತೋರಿಸ್ತೀನಿ ಇದು ಯಾವ್ದಂತ ಹೇಳಿ, ಹಾಗೂ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿ. ಇದುವೇ ಅದು ಅಗಾರೋ ಸ್ಟ್ಯಾಂಡ್ ಮಿಕ್ಸರ್. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ಹಾಗೂ ತುಂಬ ಕೆಲಸ ನಾವು ಒಂದೇ ಇದರಲ್ಲಿ ಮಾಡ್ಬೋದು. ಅದು ಯಾವ ರೀತಿ ಅಂತ ಮುಂದೆ ಒಂದೊಂದಾಗಿ ತೋರಿಸುವಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ಕ್ಲಾಸಿ ಲುಕ್ಕಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಕಿಚನಲ್ಲಿ ಇದು ಒಂದು ಕಾರ್ನರಲ್ಲಿ ಸೆಟ್ ಆಗುತ್ತೆ, ಹಾಗೂ ತುಂಬ ಚೆಂದನೂ ಕಾಣುತ್ತೆ. ಇಲ್ಲೊಂದು ನಿಮಗೆ ರೇರ್ ಕವರ್ ಕೊಟ್ಟಿದ್ದಾರೆ, ಇದರೊಂದಿಗೆ ನಿಮಗೆ ಒಂದು ಬ್ಲೆಂಡರ್ ಕಪ್ ಕೂಡ ಸಿಗುತ್ತೆ. ಇದನ್ನು ನೀವು ಇಲ್ಲಿ ಹಾಕಲಿಕ್ಕೆ ಹಾಕಿದರೆ ಇದು ಕಂಪ್ಲೀಟ್ ಲುಕ್ ಈ ರೀತಿ ಬರುತ್ತೆ. ಇಲ್ಲಿ ತುಂಬ ಬ್ಯೂಟಿಫುಲ್ ಆದ ಒಂದು ಸ್ಪೀಡ್ ಬಟನ್ ಕೂಡ ಇದೆ, ನೋಡ್ಬೋದು. ಇದನ್ನು ನೀವು 0 to 6 ತನಕ ರೇಸ್ ಮಾಡ್ಬೋದು. ಇಲ್ಲೊಂದು ರೇಸ್ ಬಟನ್ ಕೂಡ ಇದೆ, ಇದನ್ನು ಹೀಗೆ ಮಾಡಿದರೆ ಇದು ನೋಡಿ ಈ ರೀತಿ ಓಪನ್ ಆಗುತ್ತೆ. ಇದಕ್ಕೊಂದು ಕವರ್ ಕೊಟ್ಟಿದ್ದಾರೆ ಸೇಫ್ಟಿಗೋಸ್ಕರ. ಒಮ್ಮೆ ನಿಮಗೆ ಇಲ್ಲಿ ಬ್ಲೆಂಡರಲ್ಲಿ ಏನು ಕೆಲಸ ಇಲ್ಲದಿದ್ದರೆ ಇದನ್ನು ನೀವು ಬಂದ್ ಮಾಡಿಟ್ಟರೆ ಮಾತ್ರನೇ ಅದು ಆನ್ ಆಗೋದು. ಇಲ್ಲಿ ಒಂದು ನಿಮಗೆ ದೊಡ್ಡ ಕೆಪಾಸಿಟಿಯ ಬೌಲ್ ಕೊಟ್ಟಿದ್ದಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 1.5 kg ನೀವು ಹಿಟ್ಟನ್ನು ಕಲಸ್ಬೋದು, ಕೇಕ್ ಬ್ಯಾಟರ್ ಮಾಡ್ಬೋದು, ಅಥವಾ ನೀವು ಕೇಕ್ ಕ್ರೀಮ್ ಕೂಡ ಮಾಡ್ಬೋದು. ಇಲ್ಲೊಂದು ನಿಮಗೆ ಗ್ಲಾಸ್ ಬ್ಲೆಂಡರ್ ಕೊಟ್ಟಿದ್ದಾರೆ. ಇದು ಗ್ಲಾಸ್ ಇದ್ದಾಗಿ ಲಿಡ್ ಇದೆ, ಲಿಡ್ಗೆ ಮೇಲ್ಗಡೆ ಒಂದು ಸಿಲಿಂಡರ್ ಆಕಾರ ಕೂಡ ಕೊಟ್ಟಿದ್ದಾರೆ. ನಿಮಗೆ ಏನಾದರೂ ಎಕ್ಸ್ಟ್ರಾ ಹಾಕ್ಲಿಕ್ಕಿದ್ರೆ ಇದರಲ್ಲಿ ನೀವು ಹಾಕ್ಬೋದು. ಲಾಕ್ ಸಿಸ್ಟಮ್ ಉಂಟು ಚೆನ್ನಾಗಿ. ಹಾಗೂ ಈ ಗ್ಲಾಸ್ ಜಾರ್ ತುಂಬ ಹೆವಿಯಾಗಿದೆ, ಇದರಲ್ಲಿ ನೀವು ಸೂಪ್ಸು, ಸಾಸು, ಮಿಲ್ಕ್ ಶೇಕ್, ಬೇಬಿ ಫುಡ್ಡು, ಪ್ಯೂರಿ, ಡೆಸರ್ಟ್ ಇಂಥದ್ದೆಲ್ಲ ಮಾಡ್ಬೋದು. ಇದರಲ್ಲಿ ನಿಮಗೆ ವಿಸ್ಕ್ ಕೊಟ್ಟಿದ್ದಾರೆ, ಇದರಲ್ಲಿ ನೀವು ಎಗ್ ವೈಟ್ ಕೂಡ ಮಾಡ್ಬೋದು, ಅಥವಾ ಕೇಕ್ ಕ್ರೀಮ್ ಎಲ್ಲವನ್ನು ಕೂಡ ನೀವು ವಿಸ್ಕ್ ಮಾಡ್ಬೋದು. ಹಾಗೂ ಒಂದು ಡೋ ಮೇಕರ್ ಅಂದರೆ ಡೋ ಹುಕ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಹಿಟ್ಟನ್ನು ಕಲಿಸ್ಬೋದು, ಚಪಾತಿಗಿರಲಿ, ಎಲ್ಲದಕ್ಕೂ ಕೂಡ. ಹಾಗೊಂದು ಬೀಟರ್ ಇದೆ, ನೀವು ಕೇಕಿಗೆಲ್ಲ ಹಿಟ್ಟನ್ನೆಲ್ಲ ಕಲಿಸೋದಾದರೆ ಇದರಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಕೇಕ್ ಎಲ್ಲ ಮಾಡಿದರೆ. ಹಾಗೂ ಇದು ನಿಮಗೆ ಮೀಟ್ ಗ್ರೈಂಡ್ ಮಾಡಲಿಕ್ಕೆ, ಕ್ಯೂಮಾ ಎಲ್ಲ ಮಾಡ್ತೀರಿ ನೋಡಿ, ಅದರ ಹೆಡ್ ಇದು. ಇದನ್ನು ಓಪನ್ ಮಾಡಿದರೆ ಆಯಿತು. ಇಲ್ಲಿ ನಿಮಗೆ 3 ವಿಧದ ಬ್ಲೇಡ್ ಸಿಗುತ್ತೆ. ಇದು ಸ್ವಲ್ಪ ದೊಡ್ಡದು, ಒಳಗಡೆ ನೋಡಿ ಈ ರೀತಿ ನಿಮಗೆ ಉಂಟು. ಇಲ್ಲಿ ನಿಮಗೆ ಬ್ಲೇಡ್ ಕೂಡ ಕಾಣ್ತಾ ಉಂಟಲ್ವ ನೋಡಿ, ಈ ಬ್ಲೇಡಿಂದ ನಿಮಗೆ ಯಾವ ಸೈಜ್ ಬೇಕು ಮಾಡಿದರೆ ಆಯಿತು. ಇದು ಪುಷರ್ ಪುಷ್ ಕೂಡ ಮಾಡ್ಬೋದು, ಹಾಗೂ ಇದರ ಒಳಗೆ ಬ್ಲೇಡ್ ಎಲ್ಲ ನೋಡಿ ಈ ರೀತಿ ನಾವು ಇಡ್ಬೋದು. ಏನೆಲ್ಲ ಎಸೆಸರಿ ಎಕ್ಸ್ಟ್ರಾ ಉಂಟು ಅದನ್ನು ನಾವು ಇದರೊಳಗೆ ಇಟ್ಟರೆ ಆಯಿತು. ಇದು ಸಾಸೇಜ್ ಮೇಕರ್, ಇದರಲ್ಲಿ ಸಾಸೇಜ್, ಸೀಖ್ ಕಬಾಬ್ ಎಲ್ಲ ಮಾಡ್ಬೋದು. ಇಲ್ಲಿ ನಿಮಗೆ ಹ್ಯಾಲೋ ಸಾಸೇಜ್ ಮೇಕರ್ ಕೂಡ ಸಿಗುತ್ತೆ, ಹಾಗೂ ಇದರಲ್ಲಿ ನೋಡಿ ಈ ರೀತಿ ಬ್ಲೇಡ್ ಕೂಡ ಇದೆ. ಹಾಗೂ ನಿಮಗೆ ಡಿಫ್ರೆಂಟ್ ಸೈಜ್ ಪ್ಲೇಟ್ಸ್ ಕೂಡ ಸಿಗುತ್ತೆ. ಅದರೊಂದಿಗೆ ನಿಮಗೆ ಎಗ್ ಯೋಕನ್ನು ಸಪ್ರೇಟ್ ಮಾಡುವಂಥ ಈ ರೀತಿ ಒಂದು ಸ್ಪೂನ್ ಕೂಡ ಸಿಗುತ್ತೆ. ಹಾಗೂ ನಿಮಗೆ ಈ ರೀತಿ ಟ್ರೇ ಕೂಡ ಸಿಗುತ್ತೆ. ಯಾವ ರೀತಿ ಯೂಸ್ ಮಾಡೋದು ಪರ್ಫೆಕ್ಟಾಗಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಇವಾಗ ಫಸ್ಟಿಗೆ ಹಿಟ್ಟನ್ನು ಕಲಸಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ತುಂಬ ಬೇಗನೆ ಆಗುತ್ತೆ, ಟೈಟ್ ಡೋ ಇರಲಿ, ಸಾಫ್ಟ್ ಡೋ ಇರಲಿ, ಯಾವ್ದು ಕೂಡ ನೀವು ಮಾಡ್ಬೋದು. ಅಂದರೆ ನಿಮಗೆ ಬ್ರೆಡ್ ಮಾಡಲಿಕ್ಕೆ, ಟೋಸ್ಟ್ ಮಾಡಲಿಕ್ಕೆ, ಚಪಾತಿ ಮಾಡಲಿಕ್ಕೆ, ಎಲ್ಲದಕ್ಕೂ ಕೂಡ ಹಿಟ್ಟು ನೀವು ಕಲಿಸ್ಬೋದು. ಇವತ್ತು ನಾನಿಲ್ಲಿ ಮೋಮೋಸ್ಗೆ ಮಾಡ್ತಾ ಇದ್ದೀನಿ. ಈ ರೀತಿ ನಿಮಗೆ ಪ್ಲೇಟ್ ಸಿಗುತ್ತೆ ಮೇಲೆ ಪ್ಲಗ್ ಮಾಡಲಿಕ್ಕೆ, ಅಂದರೆ ಹಿಟ್ಟೆಲ್ಲ ಹೊರಗಡೆ ರಟ್ಟಬಾರ್ದಂತ ಹೇಳಿ. ಇದನ್ನು ನೀವು ಕರೆಕ್ಟಾಗಿ ಈ ರೀತಿ ಮಾಡಿದರೆ ಆಯಿತು. ಹಾಗೂ ನೆಕ್ಸ್ಟ್ ನೋಡಿ, ಈ ರೀತಿ ನಾನು ಹೇಳಿದೆ ನೋಡಿ, ಗ್ಲಾಸ್ ಜಾರ್ ಸಿಗುತ್ತೆ. ಇದರಲ್ಲಿ ನೀವು, ನಾನಿವತ್ತು ಚಟ್ನಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪುದೀನ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಇದಕ್ಕೆಲ್ಲ ಹಾಕಿ, ಸೀಖ್ ಕಬಾಬ್ಗೆಲ್ಲ ನಾವು ತಿಂತೀವಿ ನೋಡಿ, ಆ ರೀತಿ ಇತ್ತು. ಇಲ್ಲಿ ನಾನು ಪುದೀನ ಹಾಗೂ ಕೊತ್ತಂಬರಿಯನ್ನು ಹಾಕಿದ್ದೀನಿ. ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಹುರ್ಕಡಲೆ, ಪುಟಾಣಿ ಕಡಲೆ ಕೂಡ ಹೇಳ್ತಾರೆ, ಅದನ್ನು ಸೇರಿಸ್ತಾ ಇದ್ದೀನಿ. 3 ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಗೂ ಉಪ್ಪು ಎರಡನ್ನು ಕೂಡ ಹಾಕ್ತಾ ಇದ್ದೀನಿ, ಹಾಗೂ ಮೊಸರನ್ನು ಸೇರಿಸ್ತಾ ಇದ್ದೀನಿ.
ಓಕೆ, ಇವೆಲ್ಲವನ್ನು ಹಾಕಿ ನಾವು ಮುಚ್ಚಿ ಇದನ್ನು ಆನ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇನ್ನೊಂದು ಏನೆಂದರೆ ಸೌಂಡ್ ಕೂಡ ಇದರದ್ದು ತುಂಬ ಜಾಸ್ತಿ ಇಲ್ಲವೆ. ಇವಾಗ ಮಿಕ್ಸಿಯಲ್ಲೆಲ್ಲ ಸೌಂಡ್ ತುಂಬ ಹೈ ಇರುತ್ತೆ, ಆ ರೀತಿ ಇದು ಸೌಂಡ್ ಕೂಡ ಇಲ್ಲ. ಹಾಗಾಗಿ ಯೂಸ್ ಮಾಡಲಿಕ್ಕೆ ತುಂಬ ಸಿಂಪಲ್ ಆಗುತ್ತೆ. ಒಂದೇ ಇದರಲ್ಲಿ ಎಲ್ಲ ಇರೋದ್ರಿಂದ ಎಲ್ಲವನ್ನು ನಾವು ಒಟ್ಟಿಗೆ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಇನ್ನೊಂದು ಕೂಡ ತಿರುಗುತ್ತಾ ಇರುತ್ತೆ. ನಿಮಗೆ ಹಿಟ್ಟು ಬೇಕಿದ್ರೆ ಹಿಟ್ಟನ್ನು ಕೂಡ ಇನ್ನೊಂದು ಸೈಡಲ್ಲಿ ನೀವು ಹಾಕ್ಬೋದು. ಓಕೆ, ಇಲ್ಲಿ ನೋಡಿ, ಇವಾಗ ಪುದೀನ ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ. ಇದನ್ನೊಮ್ಮೆ ನೀವು ಟ್ರೈ ಮಾಡಿ. ನಿಮಗೆ ಸ್ಯಾಂಡ್ವಿಚ್ಗೆ, ಸಾಸೇಜ್ಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದು. ಓಕೆ, ಇವಾಗ ನಾನು ಇಲ್ಲಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಹಿಟ್ಟು ನಾನು ಇಲ್ಲಿ 3/4 kg ಹಾಕಿದ್ದೀನಿ. ಹಾಗೂ ಇದಕ್ಕೆ ಉಪ್ಪು, ಸಕ್ಕರೆ ಏನೆಲ್ಲ ಬೇಕು ಅದನ್ನು ಸೇರಿಸಿ, ಆಮೇಲೆ ಎಣ್ಣೆ ಬೇಕಿದ್ದು ಇವಾಗ ನೀವು ಹಾಕ್ಬೋದು ಅಥವಾ ಆಮೇಲೆ ಕೂಡ ಹಾಕ್ಬೋದು. ನೀರನ್ನು ನೀವು ಸ್ವಲ್ಪ ಸ್ವಲ್ಪನೇ ಮೇಲ್ಗಡೆಯಿಂದ ಅಂದಾಜು, ನಿಮಗೆ ಗೊತ್ತಿರುತ್ತಲ್ವ ಒಂದು ಕಪ್ಪಿಗೆ ಎಷ್ಟು ನೀರು ಬೇಕು, ಆ ರೀತಿ ನೀರನ್ನು ಹಾಕಬೇಕು. ಮೇಲ್ಗಡೆ ಈ ಕ್ಯಾಪನ್ನು ಮುಚ್ಚಿದ್ರೆ ಮಾತ್ರನೇ ಇದು ಆನ್ ಆಗೋದು, ಯಾಕೆಂದರೆ ಸೇಫ್ಟಿ ಪರ್ಪಸ್ ಅದನ್ನು ಇಟ್ಟಿದ್ದಾರೆ ಅವರು ಹಾಗೆ. ಓಕೆ ನೋಡಿ, ತಾನಾಗೆ ಹಿಟ್ಟು ಕಲಿಸ್ತಾ ಇರುತ್ತೆ. ಇನ್ನೊಂದು ಸೈಡಲ್ಲಿ ನಾವು ಆವಾಗ ಬೇರೆ ಕೆಲಸವನ್ನು ಮಾಡ್ಬೋದು. ಆಯಿಲ್ ಬೇಕಿದ್ರೆ ಸ್ವಲ್ಪ ಆಯಿಲನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಸ್ವಲ್ಪ ಮೊದಲೇ ಹಾಕಬೇಕಿತ್ತು, ನಾನು ಸ್ವಲ್ಪ ಲೇಟ್ ಆಯಿತು, ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ, ಹಾಗೆ ಸ್ವಲ್ಪ ಲೇಟ್ ಆಯಿತು. ನೋಡಿ, ಹಿಟ್ಟು ಸ್ವಲ್ಪನೇ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು. ತುಂಬ ಸ್ಪೀಡಾಗಿ ಇದು ಆಗುತ್ತೆ, ಬೇಗನೆ ಆಗುತ್ತೆ. ನಿಮ್ಮ ಎಷ್ಟು ಕೆಲಸ ಉಳಿಯುತ್ತೆ, ಎಕ್ಸ್ಟ್ರಾ ಇದಕ್ಕೆ ನೀವು ಟೈಮ್ ತೊಗೊಳ್ಬೇಕಾಗತ್ತೆ, ಅದೆಲ್ಲ ಉಳಿಯುತ್ತೆ. ನೋಡಿ, ಆವಾಗ ನೀವು ಬೇರೆ ಕೆಲಸವನ್ನು ಮಾಡ್ಬೋದು. ಓಕೆ, ಇನ್ನೊಂದು ಸೈಡ್ ಇವಾಗ ನಾನು ನಿಮಗೆ ಕಿಮೋ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಣ್ಣ ಸೈಜ್ ಬ್ಲೇಡ್ ಹಾಕ್ತಾ ಇದ್ದೀನಿ ಫಸ್ಟಿಗೆ. ನೋಡಿ, ಈ ರೀತಿ ಈ ಪ್ಲೇಟನ್ನು ಹಾಕಿದ್ದೀನಿ ಹಾಗೂ ಇದನ್ನು ಇವಾಗ ಲಾಕ್ ಮಾಡ್ತಾ ಇದ್ದೀನಿ. ಇದು ಹಾಕುವ ಮೊದಲು ಇದಕ್ಕೆ ಬ್ಲೇಡನ್ನು ನಾವು ಹಾಕಬೇಕು, ಇದರಿಂದಲೇ ಕಿಮೋ ಆಗೋದು. ಹಾಗಾಗಿ ಈ ಬ್ಲೇಡನ್ನು ಹಾಕಿ ನಾವು ಲಾಕ್ ಮಾಡಿದರೆ ಆಯಿತು. ಇವಾಗ ಇಲ್ಲಿ ಈಸಿಯಾಗಿ ನಾವು ಇದನ್ನು ಹಾಕ್ಬೋದು. ಹಾಗೂ ನೆಕ್ಸ್ಟ್ ಈಜೆಕ್ಟ್ ಬಟನ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಕ್ಲಿಕ್ ಮಾಡಿ ನಾವು ಸ್ವಲ್ಪ ರೊಟೇಟ್ ಮಾಡಿ ತೆಗೆದರೆ ಆಯಿತು. ಇದನ್ನು ಟ್ರೇ ಕೂಡ ಇಟ್ಟಿದ್ದೀನಿ. ತುಂಬ ಸಿಂಪಲ್ ಉಂಟು ಇದು ಮಾಡಲಿಕ್ಕೆ. ಹಾಗೂ ಬೋನ್ಲೆಸ್ ಚಿಕನ್ ನಾನು ಇಲ್ಲಿ ತೊಗೊಂಡಿದ್ದೀನಿ, ಮಟನ್ ಕೂಡ ನೀವು ಮಾಡ್ಬೋದು. ಇದರಲ್ಲಿ ಒಂದೊಂದೇ ಒಳಗೆ ಹಾಕ್ತಾ ಇದ್ರೆ ಆಯಿತು, ಅಥವಾ ಸೈಡಲ್ಲಿ ಇಟ್ಟರೆ ತಾನಾಗಿ ಹೋಗ್ತಾ ಇರುತ್ತೆ. ಹಾಗೂ ಇದಕ್ಕೆ ಒಂದು ಪುಷ್ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದಾರೆ, ಅದರಿಂದ ನೀವು ಮೇಲ್ಗಡೆಯಿಂದ ಪುಷ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಇಲ್ಲಿ ಕಿಮೋ ಆಗ್ತಾ ಉಂಟು ನೋಡ್ಬೋದು. ಚೆನ್ನಾಗಿ ಮೀಟ್ ಗ್ರೈಂಡ್ ಆಗ್ತಾ ಉಂಟು. ನೋಡಿ, ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಿದ್ರೆ ಇನ್ನೊಂದು ನೀವು ಬ್ಲೇಡ್ ಸಿಗುತ್ತೆ, ನೋಡಿ ಪ್ಲೇಟ್ ಸಿಗುತ್ತೆ, ಅದನ್ನು ನೀವು ಹಾಕಿದರೆ ಆಯಿತು. ಯಾವ ಸೈಜ್ ಬೇಕು ನೀವು ಮಾಡ್ಬೋದು, 3 ಸೈಜಲ್ಲಿ ನಿಮಗೆ ಸಿಗುತ್ತೆ ಇದು. ನೋಡ್ಬೋದು ಇಲ್ಲಿ ಮೀಟ್ ಇವಾಗ ನಿಮಗೆ ಕಿಮೋ ಆಗಿ ರೆಡಿ ಆಗಿದೆ. ಇನ್ನೊಂದು ಸೈಡ್ ಇವಾಗ ನಾನು ನಿಮಗೆ ಸಾಸೇಜ್ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸೀಖ್ ಕಬಾಬ್ ಮಾಡ್ತಾ ಇದ್ದೀನಿ, ಸಾಸೇಜ್ ರೀತಿಯೇ ತೆಗಿತಾ ಇದ್ದೀನಿ. ಆದರೆ ಸ್ವಲ್ಪ ಇದಕ್ಕೆ ಮಸಾಲೆ ಎಲ್ಲ ಸೀಖ್ ಕಬಾಬ್ ಇದು ಹಾಕ್ತಾ ಇದ್ದೀನಿ. ಓಕೆ ನೋಡಿ, ಇದನ್ನು ಇವಾಗ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡ್ಬೋದು ನೀವು, ಇಲ್ಲಿ ನಾನು ಎಲ್ಲವನ್ನು ಚಾಪ್ ಮಾಡಿ ಮೊದಲು ತೊಗೊಳ್ತಾ ಇದ್ದೀನಿ. ಇದು ಕೂಡ ಅಗಾರೋ ಹ್ಯಾಂಡ್ ಬ್ಲೆಂಡರ್. ಇದರಲ್ಲಿ ನಿಮಗೆ ಚಾಪ್ ಮಾಡಲಿಕ್ಕೆ ತುಂಬ ಸಿಂಪಲ್ ಆಗುತ್ತೆ. ಯಾವುದನ್ನೇ ನೀವು ಹಾಕಿ ತುಂಬ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಬೋದು. ಸೌಂಡ್ ಕೂಡ ಇರಲ್ಲ, ತುಂಬ ಈಸಿಯಾಗಿ ಆಗಿ ಹೋಗುತ್ತೆ. ಇದರದ್ದು ಬೇಕಿದ್ರೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಕಿಮೋ ತೊಗೊಂಡು ಅದಕ್ಕೆ ನಾನು ಸೀಖ್ ಕಬಾಬ್ ಮಸಾಲವನ್ನು ಹಾಕ್ತಾ ಇದ್ದೀನಿ. ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ. ಅರಶಿನ ಪೌಡರು, ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿದ ಚಿಲ್ಲಿ ಹಾಗೂ ಕೊತ್ತಂಬರಿ ಸೊಪ್ಪು, ಆಮೇಲೆ ಆನಿಯನ್ ಹಾಕಿದ್ದೀನಿ. ಹಾಗೂ ನೆಕ್ಸ್ಟ್ ನಾನು ಇದಕ್ಕೆ ಯಾವುದೇ ಬ್ಲೆಂಡ್ ಆಗಲಿಕ್ಕೆ ಬೇರೆ ಏನು ಹಾಕ್ತಾ ಇಲ್ಲ, ಯಾಕೆಂದರೆ ಸೀಖ್ ಕಬಾಬ್ ಪೌಡ್ರಲ್ಲೇ ಎಲ್ಲ ಇರುತ್ತೆ, ಉಪ್ಪು ಎಲ್ಲ ಅದರಲ್ಲೇ ಇರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಹಾಕೋದ್ರಿಂದ ಅಥವಾ ಬಟರ್ ಯಾವುದು ಕೂಡ ನೀವು ಹಾಕ್ಬೋದು, ತುಂಬ ಈಸಿಯಾಗಿ ನಿಮಗೆ ಮಾಡಲಿಕ್ಕೆ ಆಗುತ್ತೆ. ಇಲ್ಲದ್ರೆ ಕೈಗೆ ಒಂಥರ ಅಂಟಿದಂಗೆ ಆಗುತ್ತಲ್ವಾ, ಹಾಗೆ. ಓಕೆ, ಇದಕ್ಕೆ ನಾನು ಇವಾಗ ಇಲ್ಲಿ ಹಾಕಿದ್ದೀನಿ. ಹಾಗೂ ನೋಡೋಣ ಯಾವ ರೀತಿ ಬರುತ್ತಂತೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ, ಯಾಕೆಂದರೆ ಅಂಟಬಾರದಂತೇಳಿ. ಅಥವಾ ನೀವು ನೀರನ್ನು ಕೂಡ ಹಾಕ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಸಾಸೇಜ್ ಬರ್ತಾ ಉಂಟು ನೋಡ್ಬೋದು ನೀವು. ನೋಡಿ,
ಈ ರೀತಿ ಬರುತ್ತೆ. ಎಷ್ಟು ಈಸಿಯಾಗಿ ಆಗ್ತಾ ಉಂಟು ನೋಡಿ, ನೋಡ್ತಾ ಇದ್ರಲ್ಲ. ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜಿಗೆ ನೀವು ಕಟ್ ಮಾಡಿ ಆಫ್ ಮಾಡಬೇಕಾಗತ್ತೆ. ನೀವು ಆಫ್ ಮಾಡಿ ಕಟ್ ಮಾಡಬೇಕು, ಇಲ್ಲದಿದ್ರೆ ಅದು ಹೊರಗಡೆ ಬರ್ತಾನೇ ಇರುತ್ತೆ ತಾನಾಗಿ. ನೋಡಿ ಎಷ್ಟು ಬೇಗ ಬೇಗನೆ ಕೆಲಸ ಆಗುತ್ತಲ್ವಾ. ಇವಾಗ ಒಂದು ಸ್ಟಿಕ್ ಇದೆ, ಆದರೆ ನೀವು ಇವಾಗ ಸೀಕ್ ಕಬಾಬ್ ಎಲ್ಲ ಮಾಡೋದಾದರೆ ಆ ಸ್ಟಿಕ್ಕನ್ನು ನೀವು ಒಳಗಡೆ ಹಾಕಿ ಮಾಡ್ಬೋದು. ನಾನು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಪುಷ್ ಮಾಡೋದಿರುತ್ತಲ್ಲ, ಅದರಲ್ಲಿ ನೀವು ಪುಷ್ ಮಾಡ್ತಾ ಇದ್ದರೆ ಆಯಿತು, ಬೇಗ ಬೇಗನೆ ಒಬ್ಬರು ಹಾಕ್ತಾ ಒಬ್ಬರು ಮಾಡ್ತಾ ತುಂಬ ಈಸಿಯಾಗಿ ಇದು ಆಗಿ ಹೋಗುತ್ತೆ ನೋಡಿ. ಸ್ಟಿಕ್ಕನ್ನು ಈ ರೀತಿ ಒಳಗಡೆ ಇಟ್ಟರೆ ಸಾಕು ನೀವು ಸರಿಯಾಗಿ. ಆಮೇಲೆ ಇದು ಹೊರಗಡೆ ಬರುವಾಗ ನಿಮಗೆ ಸೀಕ್ ಕಬಾಬ್ ರೀತಿ ಬರುತ್ತೆ ನೋಡಿ. ಕೈಗೆ ಎಣ್ಣೆಯನ್ನು ಹಾಕಿ ಇದನ್ನು ನೀವು ಈ ರೀತಿ ಮಾಡಿದ್ರಾಯಿತು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಉಂಟು, ಎಷ್ಟು ಈಸಿಯಾಗಿ ಆಗ್ತಾ ಉಂಟು ನೋಡ್ಬೋದು. ಕೆಲಸ ಹೊರಗಡೆ ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ ಇನ್ನೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿ ತಿನ್ಬೋದು ಮಾಡಿ ನೋಡಿ. ಇದೇ ರೀತಿ ನಾನೆಲ್ಲವನ್ನು ಇವಾಗ ಮಾಡಿಟ್ಟಿದ್ದೀನಿ. ಜಸ್ಟ್ ಬಟರನ್ನು ಹಾಕಿ ನಾನಿದನ್ನು ಗ್ರಿಲ್ ಪ್ಲೇಟ್ ಇರುತ್ತೆ ನೋಡಿ, ಅದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮೀಟ್ ಇದರಲ್ಲಿ ಗ್ರೈಂಡ್ ಆಗಿದೆ ಅಂದರೆ ಚಿಕನ್, ಹಾಗಾಗಿ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಬೇಕಂತ ಇಲ್ಲ. ಬೇಗನೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಫ್ರೈ ಆಗುತ್ತೆ. ತುಂಬ ಓವರಾಗಿ ಫ್ರೈ ಮಾಡಿದರೆ ಸ್ವಲ್ಪ ಡ್ರೈ ಡ್ರೈ ಅಂತ ಅನಿಸುತ್ತೆ, ಚಿಂಗಮ್ ಎಲ್ಲ ತಿಂತೀವಲ್ಲ ಆ ರೀತಿ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಎರಡು ಸೈಡ್ ಕೂಡ ಫ್ರೈ ಮಾಡಿ. ಓಕೆ, ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿದ್ದೀನಿ. ಇವಾಗ ನೋಡ್ಬೋದು ಇಲ್ಲಿ ರೆಡಿ ಆಗಿದೆ, ಎಷ್ಟು ಎಮ್ಮೆ ಹಾಕಿ ಕಾಣ್ತಾ ಉಂಟಲ್ವಾ. ಆಮೇಲೆ ನಾನು ಹಿಟ್ಟು ಕಲಸಿದೆ ನೋಡಿ, ಅದರಲ್ಲಿ ನಾನು ಮೊಮೋಸ್ ಕೂಡ ಮಾಡ್ತಾ ಇದ್ದೀನಿ. ತುಂಬ ಎಷ್ಟು ಈಸಿಯಾಗಿ ಆಗ್ತಾ ಉಂಟು ನೋಡ್ಬೋದು, ಇಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ. ಹಾಗೂ ಮೊಮೋಸ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತಾ ಉಂಟು ನಮಗೆ. ನಿಮಗೊಂದು ಇದರಲ್ಲಿ ಮ್ಯಾನ್ಯುವಲ್ ಬುಕ್ ಸಿಗುತ್ತೆ, ಅದರಲ್ಲಿ ನೀವು ಈಸಿಯಾಗಿ ಎಲ್ಲವನ್ನು ನೋಡ್ಕೊಂಡು ಮಾಡ್ಬೋದು. ಓಕೆ ನೋಡಿ, ರೆಡಿ ಆಯಿತು. ಎಷ್ಟು ಈಸಿಯಾಗಿ ಆಗುತ್ತೆ, ಹಾಗೂ ರೆಸ್ಟೋರೆಂಟಲ್ಲಿ ನಮಗೆ ಯಾವ ರೀತಿ ಸಿಗುತ್ತೆ ಅದೇ ರೀತಿ, ಹಾಗೂ ಜ್ಯೂಸಿಯಾಗಿ ಕೂಡ ಇದೆ, ಟೇಸ್ಟಿಯಾಗಿ ಕೂಡ ಇದೆ. ತುಂಬ ಚೆನ್ನಾಗಿದೆ. ಸುಮಾರು ವಿಧ ನೀವು ಇದರಲ್ಲಿ ಮಾಡ್ಬೋದು. ಬ್ರೆಡ್ ಬ್ಯಾಟರ್ ಇರಲಿ, ಅಥವಾ ಕೇಕ್ ಇರಲಿ, ಅಥವಾ ಕೇಕಿಗೆ ಮೇಲೆ ಹಾಕುವಂತ ಕ್ರೀಮ್, ಅದು ಇದು ಎಲ್ಲ ಕೂಡ ನೀವು ಇದರಲ್ಲಿ ಮಾಡ್ಬೋದು. ಹಾಗೂ ಇಂಥದ್ದು ಕೀಮಾ, ನಿಮಗೆ ಕೀಮೋಗೆ ಏನೆಲ್ಲ ಬೇಕು ಅಂಥದ್ದೆಲ್ಲ ಎಷ್ಟು ರೆಸಿಪಿ ಇದರಲ್ಲಿ ನೀವು ಒಂದರಲ್ಲೇ ಮಾಡ್ಬೋದು. ಹಾಗೆ ಇದರೊಂದಿಗೆ ನಿಮಗೆ ಒಂದು ಮಿಕ್ಸರ್ ಕೂಡ ಸಿಗುತ್ತೆ, ಅದರಲ್ಲಿ ನೀವು ಸೂಪು, ಸ್ಮೂದಿ, ನಾನಿವತ್ತು ಈ ಚಟ್ನಿ ಮಾಡಿ ತೋರಿಸಿದ್ರೆ ಇಂಥದ್ದೆಲ್ಲ ನೀವು ಮಾಡ್ಬೋದು. ಓಕೆ, ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು, ಹಾಗೂ ಈ ಒಂದು ಕಿಚನ್ ಅಪ್ಲಯನ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತಾದ್ರೆ ಇದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ತರಿಸ್ಬಹುದು. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.